ಹಾಯ್ ಫ್ರೆಂಡ್ಸ್, ನೋಡಿ ಇದು ಮಹಿಳೆಯರ ಮೊಟ್ಟೆ. ಇದು ಎಕ್ಸ್ ಕ್ರೋಮೊಸೋಮ್ ಅನ್ನು ಮಾತ್ರ ಒಳಗೊಂಡಿರುತ್ತದೆ. ಇದು ಫಲವತ್ತಾಗಲು ಎಕ್ಸ್ ಕ್ರೋಮೊಸೋಮ್ ಮತ್ತು ವೈ ಕ್ರೋಮೊಸೋಮ್ ಅನ್ನು ಹೊಂದಿರುವ ವೀರ್ಯಾಣು ಕೋಶ ಈ ಮೊಟ್ಟೆಯೊಂದಿಗೆ ಬೆಸೆಯುತ್ತದೆ. ಈ ಎಕ್ಸ್ ಸಮ್ಮಿಳನಗೊಂಡರೆ ಎಕ್ಸ್ ಮತ್ತು ಎಕ್ಸ್ ಭೇಟಿಯಾದಾಗ ಹೆಣ್ಣು ಮಗು ಹುಟ್ಟುತ್ತದೆ. ಈ ವೈ ವೀರ್ಯಕೋಶವು ಬೆಸೆದರೆ ಎಕ್ಸ್ ಮತ್ತು ವೈ ಗಂಡು ಮಗುವಿಗೆ ಜನ್ಮ ನೀಡುತ್ತದೆ. ಆದರೆ ಅಪರೂಪದ ಸಂದರ್ಭಗಳಲ್ಲಿ ಎಕ್ಸ್ ಮತ್ತು ಎಕ್ಸ್ ಕ್ರೋಮೊಸೋಮ್ನಿಂದ ಹೆಣ್ಣು ಮಗು ಜನಿಸಲಿರುವಾಗ ಪುರುಷನ ವೈ ಕ್ರೋಮೊಸೋಮ್ನ ಈ ಭಾಗವು ಎಕ್ಸ್ ಒಂದಕ್ಕೆ ಲಗತ್ತಿಸುತ್ತದೆ. ಈಗ ಹುಟ್ಟುವ ಮಗು ಜನನಾಂಗದ ಅಂಗಾಂಗಗಳನ್ನು ಸರಿಯಾಗಿ ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಹೆಣ್ಣು ಗಂಡಿನಲ್ಲಿ ಮತ್ತು ಪುರುಷನ ಸಂತಾನೋತ್ಪತ್ತಿ ಅಂಗಾಂಗಗಳು ಹೆಣ್ಣಿನಲ್ಲಿ ಬೆಳವಣಿಗೆಯಾಗುತ್ತವೆ ಮತ್ತು ಈ ಮಗುವನ್ನು ಟ್ರಾನ್ಸ್ಜೆಂಡರ್ ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಪ್ರತಿ ವರ್ಷ 1.7% ಮಕ್ಕಳು ಟ್ರಾನ್ಸ್ಜೆಂಡರ್ ಆಗಿ ಜನಿಸುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.